ನಮ್ಮ ಜೊತೆಗೆ ಇಲ್ಲ ಅನ್ನೋದೊಂದು ನೋವಿದೆ. ಸೊ ಈ ಸಂದರ್ಭದಲ್ಲಿ ಏನು ಹೇಳ್ತೀವಿ? ಇವತ್ತು ಅವರ ಮೂರನೇ ಪುಣ್ಯಸ್ಮರಣೆ. ಅವ್ರು ಇಲ್ಲ ಅನ್ನೋ ನೋವು ಅದು ಶಾಶ್ವತವಾಗಿ ಅದನ್ನು ತೆಗೆದಾಕೋಕ್ಕೆ ಸಾಧ್ಯವೇ ಇಲ್ಲ. ಆದ್ರೂ ಪ್ರತಿದಿನ ಅವ್ರ ನೆನಪೇ ನಮ್ಮಲ್ಲಿ ಒಂದು ಶಕ್ತಿ, ಒಂದು ಸ್ಫೂರ್ತಿ ತುಂಬಿಸುವಂಥ ವಿಷಯ. ನನಗಷ್ಟೇ ಅಲ್ಲ, ನನ್ನ ಕುಟುಂಬದವರಿಗೆ, ಅವರ ಅಭಿಮಾನಿಗಳಿಗೆ, ಅವರ ಆಪ್ತರಿಗೆ, ಆತ್ಮೀಯರಿಗೆ, ಪ್ರತಿಯೊಬ್ಬರಿಗೂ ಹೋದ ಕಡೆ ಎಲ್ಲ ಏನೋ ಒಂದು ಮೆಮರಿ, ಏನೋ ಒಂದು ನೆನಪು, ಏನೋ ಒಂದು ನಗಿಸುವಂಥ ವಿಷಯ, ನೆನೆಸ್ಕೊಂಡು ಸಂತೋಷ ಪಡುವಂಥ ವಿಷಯ ಹೋದ ಕಡೆ ಪ್ರತಿದಿನ ಒಂದು ಹೊಸ ಎಪಿಸೋಡ್ ಥರ ಕೇಳ್ತಾ ಇರ್ತೀವಿ. ಅದೊಂದೇ ನಮಗೆ ಸಂತೋಷ ಕೊಡುವಂಥ ವಿಷಯ. ಹಾಗೆ ಅವರ ಜೀವನದಲ್ಲಿ ನಡ್ಕೊಂಡು ಬಂದಿರುವಂಥ ಒಂದು ಹಾದಿ, ಅವ್ರು ಮಾಡಿರೋವಂಥ ಒಳ್ಳೆ ಒಳ್ಳೆ ಕೆಲಸಗಳು, ಇದು ನಮಗೆ ಪ್ರತಿದಿನ ಒಂದು ಇನ್ಸ್ಪಿರೇಷನ್, ಒಂದು ಎನರ್ಜಿ, ಸ್ಟ್ರೆಂತ್ ಕೊಡೋವಂಥ ವಿಷಯ ಆಗಿದೆ. ಇಲ್ಲಾಂದರೆ ಆ ನೋವಲ್ಲೇ ಜೀವನ ಮುಂದೆ ಹೋಗೋದು ತುಂಬಾ ಕಷ್ಟ, ತುಂಬಾ ಕಷ್ಟ. ಏಕೆಂದರೆ ಅಂಥವ್ರನ್ನ ಕಳ್ಕೊಂಡ್ಮೇಲೆ ಒಂದು ಧೈರ್ಯ ಬೇಕು, ಯಾವ ರೀತಿ ನಮ್ಮ ಜೀವನ ಇರುತ್ತೆ, ಮುಂದೆ ಭವಿಷ್ಯ ಹೇಗಿರುತ್ತೆ, ಒಂದು ಶೂನ್ಯನ ಅನ್ನುವಂಥ ಒಂದು ಯೋಚನೆ ಎಲ್ಲ ಬಂದಾಗ ಈ ರೀತಿ ಪ್ರತಿಯೊಬ್ಬರು ಅವರ ಬಗ್ಗೆ ಒಂದೊಂದು ನಮಗೆ ಅವ್ರು ಮಾಡಿರೋ ಒಂದು ಕೆಲಸ ಆಗಲಿ, ಅವ್ರ ಜೊತೆ ನಾವು ಕಳೆದಿರುವಂಥ ಸಮಯ ಆಗಲಿ, ಅದರ ಬಗ್ಗೆ ಹೇಳುವಾಗ ಒಂದು ಹೊಸ ಧೈರ್ಯ ಬರುತ್ತೆ. ಎಸ್, ಅಂಬರೀಷ್ ಅವರು ಎಲ್ಲೂ ಹೋಗಿಲ್ಲ, ಪ್ರತಿಯೊಬ್ಬರ ಮನದಲ್ಲಿ ಹಾಗೇ ಇದ್ದಾರೆ, ಹಾಗೇ ಉಳ್ಕೊಂಡಿದ್ದಾರೆ. ಇದು ಇವತ್ತಿಗೂ, ಇವತ್ತಿಗೆ ಮಾತ್ರ ಅಲ್ಲ, ಶಾಶ್ವತವಾಗಿ ಹಾಗೆ ಉಳ್ಕೊಳ್ತಾರೆ ಅನ್ನೋ